ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಗಣಾಧಿಪತಯೇ ನಮಃ. ಎಲ್ಲ ನನ್ನ ಆಧ್ಯಾತ್ಮ ಬಂಧುಗಳಿಗೆ ಹೋಳಿ ಹುಣ್ಣಿಮೆಯ ಶುಭಾಶಯಗಳನ್ನು ತಿಳಿಸ್ತಾ, ಶಿವಮಹಾಪುರಾಣದಲ್ಲಿ ಬರುವಂತಹ ಒಂದು ಲೀಲೆಯನ್ನು ಇಂದು ನಾವು ನೀವೆಲ್ಲರೂ ಶ್ರವಣ ಮಾಡೋಣ. ದಕ್ಷ ಪ್ರಜಾಪತಿಯ ಯಜ್ಞಕುಂಡದಲ್ಲಿ ಹಾರಿ ತನ್ನ ಪ್ರಾಣವನ್ನು ಕಳೆದುಕೊಂಡಿರತಕ್ಕಂಥ ಸತೀದೇವಿ ಆ ದಕ್ಷ ಯಜ್ಞವನ್ನು ಹಾಳು ಮಾಡಲಿಕ್ಕೆ ಪರಮಾತ್ಮ ಏನು ಮಾಡ್ತಾನಂದ್ರೆ ವೀರಭದ್ರನನ್ನು ಭದ್ರಕಾಳಿಯನ್ನು ಸೃಷ್ಟಿ ಮಾಡಿ ಆ ಎಲ್ಲ ದಕ್ಷ ಯಜ್ಞವನ್ನು ಸರ್ವನಾಶ ಮಾಡ್ತಾನೆ. ಅದರ ಜೊತೆಗೆ ದಕ್ಷನನ್ನೂ ಸಹಿತ ಆ ಯುದ್ಧದೊಳಗೆ ಸೋಲಿಸಿ ಅವನ ಒಂದು ಅಹಂಕಾರದಿಂದ ತುಂಬಿರತಕ್ಕಂಥ ತಲೆಯನ್ನು ರುಂಡವನ್ನು ಕಡಿತಾನೆ. ಮುಂದೆ ಪ್ರಸೂತಾದೇವಿ ಬಂದು ಆ ಪರಮಾತ್ಮನಿಗೆ ಬೇಡಿಕೊಂಡಾಗ ಮರಳಿ ಒಂದು ಕುರಿಯ ತಲೆಯನ್ನು ಅವನಿಗೆ ಹಚ್ಚಿ ಜೀವದಾನವನ್ನು ಮಾಡ್ತಾನೆ. ಹೀಗಿರುವಂತಹ ಸಂದರ್ಭದೊಳಗೆ ಸತಿಯನ್ನು ಕಳೆದುಕೊಂಡಿರ್ತಕ್ಕಂಥ ಪರಮಾತ್ಮ ಏನು ಮಾಡ್ತಾನಂದ್ರೆ ತನ್ನ ಮೈಮೀರಿನ ಎಲ್ಲ ಬಟ್ಟೆಗಳ ಒಂದು ಪರಿವು ಇಲ್ಲದ ಏನು ಮಾಡ್ತಾನಪ್ಪ ಅಂದರೆ ಭೈರವನ ಅವತಾರವನ್ನು ತಾಳಿ ಜಗತ್ತಿನೊಳಗೆ ಭೈರವನ ರೂಪದೊಳಗೆ ಉಗ್ರ ರೂಪದೊಳಗೆ ಸಂಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಸಂಚಾರವನ್ನು ಮಾಡ್ತಾ ಮಾಡ್ತಾ ಹಿಮಾಲಯದ ತಪಸ್ಸಿಗೆ ಹಿಮಾಲಯದಲ್ಲಿ ಹೋಗಿ ತಪಸ್ಸಿಗೆ ಕುಳಿತುಕೊಳ್ತಾನೆ. ಈ ಸಂದರ್ಭವನ್ನು ನೋಡಿರ್ತಕ್ಕಂಥ ಲೋಕಕ್ಕೆ ಕಂಟಕನಾದಂತಹ ಮಹಾರಾಕ್ಷಸನಾಗಿರ್ತಕ್ಕಂಥ ತಾರಕಾಸುರ ಏನು ಮಾಡ್ತಾನಪ್ಪ ಅಂದರೆ ಬ್ರಹ್ಮದೇವನಿಂದ ವರವನ್ನು ಪಡಿತಾನೆ. ಬ್ರಹ್ಮದೇವನನ್ನು ಕುರಿತು ತಪಸ್ಸನ್ನು ಮಾಡಿ ಘನಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮದೇವನಿಂದ ವರವನ್ನು ಪಡಿತಾನೆ. ಅವ ಏನು ತಿಳ್ಕೊಂಡಿದ್ದ ಅಂತಂದ್ರೆ ಪರಮಾತ್ಮ ಸತೀದೇವಿ ತೀರಿಕೊಂಡ ಮೇಲೆ ಹುಚ್ಚನಾಗಿ ತಿರುಗುವುದನ್ನು ನೋಡಿದ್ದ. ನೋಡಿ ತನ್ನ ಬುದ್ಧಿಯನ್ನು ಉಪಯೋಗಿಸಿ ತಾರಕಾಸುರ ಬ್ರಹ್ಮದೇವನಿಂದ ವರವನ್ನು ಪಡೆದ. ಏನು ಅಂತಂದ್ರೆ ನನಗೆ ಶಿವನಿಂದ ಹುಟ್ಟಿರ್ತಕ್ಕಂಥ 7 ದಿನದ ಮಗನಿಂದ ನನಗೆ ಮರಣ ಬರಲಿ ಅಂಥೇಳಿ ವರವನ್ನು ಬೇಡ್ದ. ಅವಾಗ ಬ್ರಹ್ಮ ಏನು ಮಾಡ್ತಾನಂದ್ರೆ ಮನಸ್ಸಿನೊಳಗೆ ನಕ್ಕು ಆ ತಾರಕಾಸುರನಿಗೆ ತಥಾಸ್ತು ನೀನು ಹೆಂಗಂತೀಯಲ್ಲ ಅದ ವರ ನಿನಗೆ ಸಿಗಲಿ ಅಂಥೇಳಿ ವರವನ್ನು ಕೊಟ್ಟು ಅಂತರ್ಧಾನನಾದ. ಮುಂದೆ ಈ ವರವನ್ನು ಪಡೆದಿರತಕ್ಕಂಥ ತಾರಕಾಸುರ ದೇವಾನುದೇವತೆಗಳಿಗೆ ಬಹಳಷ್ಟು ಪಟಳವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ. ಇಂದ್ರನ ಪದವಿಯನ್ನು ಗದ್ದ ಎಲ್ಲ ಲೋಕಗಳನ್ನು ತಾನೇ ಒಂದು ಆಳ್ವಿಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಬಹಳಷ್ಟು ಪಟಳಗಳನ್ನು ಬಹಳಷ್ಟು ತೊಂದರೆಗಳನ್ನು ದೇವಾನುದೇವತೆಗಳಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ. ನಂತರ ದೇವಾನುದೇವತೆಗಳು ಎಲ್ಲರೂ ಸೇರಿ ಆ ಬ್ರಹ್ಮದೇವನ ಹತ್ರ ಬಂದಾಗ ನಾನು ವರ ಕೊಟ್ಟನ್ ಕರೆಯುವು ಅದರ ಶಕ್ತಿ ನನ್ನ ಕಡೆ ಇಲ್ಲ ವಿಷ್ಣುವಿನ ಹತ್ರ ಹೋಗೋಣ ನಡ್ರಿ ಅಂತಂದಾಗ ವಿಷ್ಣು ಪರಮಾತ್ಮನ ಹತ್ರ ಎಲ್ಲರೂ ಹೋದರು. ಆವಾಗ ವೈಕುಂಠಪತಿಯಾಗಿರ್ತಕ್ಕಂಥ ವಿಷ್ಣು ಪರಮಾತ್ಮ ಇದಕ್ಕೊಂದು ಉಪಾಯವನ್ನು ಮಾಡಿದ. ಏನು ಅಂತಂದ್ರೆ ಆ ಸತೀದೇವಿ ಮತ್ತೆ ಹೊಳ್ಳಿ ಪುನರ್ಜನ್ಮವನ್ನು ತಾಳಿ ಆ ಗಿರಿಜೆಯಾಗಿ ಪರ್ವತರಾಜನ ಮಗಳಾಗಿ ಹಿಮವಂತನ ಮಗಳಾಗಿ ಹುಟ್ಟಾಳ. ಅವಳು ಸಹಿತ ಪರಮಾತ್ಮನ ಒಂದು ಕೂಡುವಿಕೆಗಾಗಿ ಪ್ರತಿನಿತ್ಯವೂ ಸಹಿತ ಪರಮಾತ್ಮನ ಸೇವೆಯನ್ನು ಮಾಡಾಕತ್ತಾಳ. ಇಲ್ಲಿ ಆ ಪರಮಾತ್ಮ ಹಿಮಾಲಯದ ಒಂದು ಗುಹೆಯೊಳಗೆ ಭೈರವನ ರೂಪದೊಳಗೆ ಏನು ಮಾಡಾಕತ್ತಾನಂದ್ರೆ ತಪಸ್ಸನ್ನು ಮಾಡಾಕತ್ತಾನ. ಅದಕ್ಕೆ ಆ ಗಿರಿಜೆಯೂ ಸಹಿತ ಮದುವೆಯ ಒಂದು ವಯಸ್ಸಿಗೆ ಬಂದಾಳ. ಹೀಗಿರುವಂತಹ ಸಂದರ್ಭದೊಳಗೆ ನಾವು ಪರಮಾತ್ಮನ ತಪಸ್ಸನ್ನು ಭಂಗಗೊಳಿಸಿಬಿಟ್ರೆ ಆ ಪರಮಾತ್ಮ ಮತ್ತು ಆ ಪರ್ವತರಾಜನ ಮಗಳಾಗಿರ್ತಕ್ಕಂಥ ಪಾರ್ವತಿಗೆ ವಿವಾಹವನ್ನು ಮಾಡಿ ನಾವು ಮುಂದೆ ನಮಗೆ ಬಂದಂಥ ತೊಂದರೆಯನ್ನು ನೀಗಿಸಿಕೊಳ್ಳಬಹುದು ಅಂತಕ್ಕಂಥದ್ದನ್ನು ಆ ವಿಷ್ಣು ಪರಮಾತ್ಮ ದೇವಾನುದೇವತೆಗಳಿಗೆ ಹೇಳಿದಾಗ ಆಯಿತು. ಹಂಗಾರ ಪರಮಾತ್ಮನ ತಪಸ್ಸನ್ನು ಭಂಗ ಮಾಡೋರು ಯಾರು, ಯಾರಿಂದ ಭಂಗಗೊಳಿಸುವುದು ಅಂಥೇಳಿ ಯೋಚನೆಯನ್ನು ಮಾಡುವಂಥ ಸಂದರ್ಭದೊಳಗೆ ವಿಷ್ಣು ಪರಮಾತ್ಮನ ಮಾನಸ ಪುತ್ರನಾಗಿರ್ತಕ್ಕಂಥ ಮನ್ಮಥ ರತಿ ಮನ್ಮಥ ಅವ ಅಲ್ಲೇ ಇರ್ತಾನ. ಅವಾಗ ದೇವಾನುದೇವತೆಗಳೆಲ್ಲ ಆ ಮನ್ಮಥನಿಗೆ ಬೇಡ್ಕೊಂತಾರ, ನಿನ್ನಿಂದ ಮಾತ್ರ ಈ ಮನುಷ್ಯರಲ್ಲಿ ಕಾಮವಿಕಾರವಾಗಲಿಕ್ಕೆ ವಿಷಯ ವಾಸನೆ ಜಾಗೃತವಾಗಲಿಕ್ಕೆ ಸಾಧ್ಯ, ಆದ್ದರಿಂದ ನೀನೇನು ಮಾಡಂತಂದ್ರೆ ನಿನ್ನ ಪಂಚಶರ ಬಾಣಗಳನ್ನು ಹೂಡಿ ಆ ಪರಮಾತ್ಮನ ತಪಸ್ಸನ್ನು ಭಂಗಗೊಳಿಸುವಂಥೇಳಿ ಎಲ್ಲರೂ ಕೈ ಮುಗಿದು ಬೇಡಿಕೊಂಡಾಗ ಎಲ್ಲ ದೇವಾನುದೇವತೆಗಳ ಒಂದು ಆ ಒಂದು ವಿನಂತಿಯನ್ನು ಸ್ವೀಕರಿಸತಕ್ಕಂಥ ಆ ಮನ್ಮಥ ಏನು ಮಾಡಿದ ಅಂದ್ರೆ ಪರಮಾತ್ಮ ಕುಳಿತಿರ್ತಕ್ಕಂಥ ಗುಹೆಯ ಆ ತಪಸ್ಸಿನ ಮಾಡ್ತಕ್ಕಂಥ ಸ್ಥಳಕ್ಕೆ ಹೋಗಿ ತನ್ನ ಪಂಚಶರ ಬಾಣಗಳಿಂದ ಬಾಣವನ್ನು ಬಿಟ್ಟಾಗ ಆ
ಪರಮಾತ್ಮ ತನ್ನ ತಪಸ್ಸಿಗೆ ಭಂಗ ಯಾರು ಮಾಡಿದ್ರಂತೇಳಿ ಸಿಟ್ಟಿನಿಂದ ತನ್ನ ಉರಿಗಣ್ಣನ್ನು ತೆಗೆದಾಗ ಆ ಬಾಣವನ್ನು ಬಿಟ್ಟಂತ ಆ ಮನ್ಮಥ ಏನು ಮಾಡಿದ ಅಂದ್ರೆ ಸುಟ್ಟು ಬೂದಿಯಾಗ್ತಾನ. ಸುಟ್ಟು ಬೂದಿಯಾದಂತಹ ಸಂದರ್ಭದೊಳಗೆ ಆ ಮನ್ಮಥನ ಮಡದಿಯಾಗಿರ್ತಕ್ಕಂಥ ಆ ರತಿ ಅತ್ಯಂತ ಘೋರವಾದ ದುಃಖವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳ. ದೇವಾನುದೇವತೆಗಳು ಎಲ್ಲರೂ ಸಹಿತ ಅಲ್ಲಿ ಬರ್ತಾರ. ನೀ ಯಾಕೆ ಅವನನ್ನು ಸುಟ್ಟಿ ಅಂತ ಹೇಳಿ ಕೇಳಿದಾಗ ನನ್ನ ತಪಸ್ಸಿಗೆ ಭಂಗ ಮಾಡಿದ ಅದಕ್ಕೆ ಸುಟ್ಟಿ ಅಂತಂದಾಗ ಅವಾಗ ಆ ರತಿದೇವಿ ಪರಮಾತ್ಮನ ಕಾಲಿನ ಮೇಲೆ ಬಿದ್ದು ವರವನ್ನು ನನಗೆ ನನ್ನ ಗಂಡನನ್ನು ಬದುಕಿಸಿಕೊಡು ಅಂತ ಹೇಳಿ ಕೇಳಿದಾಗ ಆ ಒಂದು ಕಾಮನನ್ನು ಸುಟ್ಟಂತಹ ದಿನದ ಒಂದು ದ್ಯೋತಕವಾಗಿ ನಾವೇನು ಮಾಡ್ತೇವಂದ್ರೆ ಇಂದಿಗೂ ಸಹಿತ ಆ ರಂಗಪಂಚಮಿಯನ್ನು ಆ ಒಂದು ಹೋಳಿ ಹುಣ್ಣಿಮೆಯನ್ನು ನಾವೆಲ್ಲರೂ ಆಚರಣೆ ಮಾಡುವಂಥ ಒಂದು ಪದ್ಧತಿ ಬಂದತಿ. ಮುಂದೆ ದೇವಾನುದೇವತೆಗಳೆಲ್ಲ ಸೇರಿ ನಿನ್ನ ಗಂಡ ಅವನಿಗೆ ದೇಹ ಇರಂಗಿಲ್ಲ, ಅನಂಗನಾಗಿ ಅವನಿಗೆ ಅಂಗ ಇರದೇ ಇರತಕ್ಕಂಥ ರೂಪದೊಳಗೆ ನಿನ್ನ ಜೊತೆ ಇರ್ತಾನೆ, ನೀನು ಶಾಶ್ವತ ಮುತ್ತೈದಿತನವನ್ನು ಪಡೆದುಕೊಳ್ತಿ ಅಂತಕ್ಕಂಥ ಮಾತನ್ನು ಪರಮಾತ್ಮ ಆ ರತಿದೇವಿಗೆ ವರವನ್ನು ಕೊಟ್ಟಾಗ ಮತ್ತೆ ಸಂತುಷ್ಟಳಾಗಿ ಲೋಕಕ್ಕೆ ಕಂಟಕನಾಗಿರ್ತಕ್ಕಂಥ ಆ ತಾರಕಾಸುರನನ್ನು ಸಂಹಾರ ಮಾಡಲಿಕ್ಕೆ ಆ ಪಾರ್ವತಿಯ ಗರ್ಭದೊಳಗೆ ಹುಟ್ಟಿರತಕ್ಕಂಥ ಆ ಷಣ್ಮುಖ ಸ್ವಾಮಿ ಮುಂದೆ ಆ ಒಂದು ಘನಘೋರವಾದ ಯುದ್ಧವನ್ನು ಮಾಡಿ ತಾರಕಾಸುರನ ಸಂಹಾರವನ್ನು ಮಾಡಿದ ಅಂತಕ್ಕಂಥದ್ದು ಬರ್ತತಿ. ಆದ್ದರಿಂದ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಪದ್ಧತಿ ಆಚಾರ ವಿಚಾರ ಹಬ್ಬ ಹರಿದಿನಗಳ ಹಿಂದೆ ಒಂದು ಅದರದೇ ಆದಂತಹ ಒಂದು ವಿಶೇಷವಾದಂತಹ ಒಂದು ಸಿದ್ಧಾಂತ ಅಡಗಿರ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವೆಲ್ಲರೂ ಆ ಇತಿಹಾಸವನ್ನು ತಿಳಿದು ಆಚರಣೆ ಮಾಡಿದಾಗ ಆ ಹಬ್ಬಗಳಿಗೆ ಇನ್ನೂ ಸಹಿತ ಹೆಚ್ಚಿನ ಒಂದು ಮರ್ಯಾದೆ, ಹೆಚ್ಚಿನ ಒಂದು ತೂಕ, ಹೆಚ್ಚಿನ ಒಂದು ಪುಣ್ಯ ನಮಗೆ ಪ್ರಾಪ್ತಿಯಾಗ್ತತಿ ಅಂತಕ್ಕಂಥ ಮಾತನ್ನು ಹೇಳಿ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.